ಓಕೆ ಇಂಥ ಲಾಕ್ಡೌನ್ ನಿಂದ ಏನು ಸಾಧನೆ ಮಾಡ್ತೀರಾ ಇಂಥ ಲಾಕ್ಡೌನ್ ನಿಂದ ಕರೋನಾ ನಿಯಂತ್ರಣಕ್ಕೆ ಬರುತ್ತಾ ಹಳ್ಳಿ ಹಳ್ಳಿಗಳಲ್ಲಿ ಊರೂರಿಂದ ಜಿಲ್ಲಾ ಕೇಂದ್ರಗಳಿಂದ ನಮಗೆ ಬರ್ತಾ ಇರೋ ಸುದ್ದಿ ನಮಗೆ ಬರ್ತಾ ಇರೋ ವಿಜುವಲ್ಸ್ ಅನ್ನು ನೋಡಿಬಿಟ್ರೆ ಇದು ಲಾಕ್ಡೌನ್ ಅಲ್ಲ ಸುಳ್ಳು ಸರ್ಕಾರ ಜನರಿಗೆ ಸುಳ್ಳು ಹೇಳ್ತಾ ಇದೆ ಯಾವ ಲಾಕ್ಡೌನ್ ಅನ್ನು ಮಾಡಿಲ್ಲ ಹೆಸರಿಗಷ್ಟೇ ಜನತಾ ಲಾಕ್ಡೌನ್ ಯಾವ ನಿಯಮಗಳೂ ಫಾಲೋ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಇವೆಲ್ಲ ಫೇಕ್ ರಾಜ್ಯದ ಜನರಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಲಾಕ್ಡೌನ್ ಮಾಡ್ತಿದೀವಿ ಲಾಕ್ಡೌನ್ ಮಾಡ್ತಾ ಇದೀವಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ ನೋಡಿ ಜನರನ್ನ ಎಲ್ಲಾ ಕಡೆ ಇದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಲ್ಲೂ ಹೀಗೆ ಇದೆ ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಹೀಗೆ ಇದೆ ಪರಿಸ್ಥಿತಿ ಓಕೆ ಬಳ್ಳಾರಿಗೆ ಹೋಗೋಣ ನೇರವಾಗಿ ನನ್ನ ಕೊಲೀಗ್ ನವೀನ್ ನನ್ನ ಜೊತೆನಲ್ಲಿ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನವೀನ್ ಹೇಗಿದೆ ಇವಾಗ ಬಳ್ಳಾರಿಯಲ್ಲಿ ಲಾಕ್ಡೌನ್ ಅನ್ನೋದು ಏನಾದರೂ ಇದೆಯಾ ಜನತಾ ಲಾಕ್ಡೌನ್ ಅಂತ ಜನ ಏನಾದರೂ ನಿಯಮಾವಳಿಗಳನ್ನು ಫಾಲೋ ಮಾಡ್ತಾ ಇದ್ದಾರ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರ ಕೊರೋನಾ ಬ್ಲಾಸ್ಟ್ ಆಗೋದಕ್ಕೆ ಎಲ್ಲ ತರನೂ ಇದೆಯಾ ಸನ್ನಿವೇಶ ಖಂಡಿತ ಅರವಿಂದ್ ಎಲ್ಲೋ ಒಂದು ಕಡೆಗೆ ಜನತಾ ಕರ್ಫ್ಯೂ ಮತ್ತೆ ಲಾಕ್ಡೌನ್ ನಗೆಪಾಟಲಿಗೆ ಈಡಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ನಾನು ಇರೋದು ಬಳ್ಳಾರಿಯ ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀನಿ ಗ್ರಾಮೀಣ ಪ್ರದೇಶದಲ್ಲೂ ಸೋಂಕಿತರ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಜೊತೆಗೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಎಲ್ಲಂದ್ರಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಜನರೆಲ್ಲ ಸಾಮಾಜಿಕ ಅಂತರ ಆಗಿರ್ಬೋದು ಮಾಸ್ಕ್ಗಳನ್ನು ಹಾಕೊಳ್ಳದೆ ಓಡಾಡುವಂಥ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿರುವಂಥದ್ದು ನಂತರ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನನ್ನು ಗ್ರಾಮೀಣ ಪ್ರದೇಶದಲ್ಲಿ ಲಾಕ್ಡೌನನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಎಲ್ಲೋ ಒಂದು ಕಡೆಗೆ ನಗೆಪಾಟಲಿಗೆ ಈಡಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಇಷ್ಟು ದಿನ ಜನತಾ ಕರ್ಫ್ಯೂ ಮಾಡಿದ್ರು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಮತ್ತೆ ಜನರ ಒಂದು ಅಭಿಪ್ರಾಯ ಆಗಿದೆ ನನ್ನ ಜೊತೆಗೆ ಗ್ರಾಮಸ್ಥರಿದ್ದಾರೆ ಅವ್ರನ್ನು ಕೂಡ ಕೇಳ್ತೀನಿ ಈ ಲಾಕ್ಡೌನ್ ಇಂದ ಮಾಡೋದ್ರಿಂದ ಏನಾದರೂ ಉಪಯೋಗ ಆಗಿದೆಯಾ ಇಲ್ವಾ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಲಾಕ್ಡೌನ್ ಇಂದ ಮಾಡ್ತು ಸರ್ಕಾರ ಏನಾದರೂ ಉಪಯೋಗ ಆಯ್ತಾ ಹೇಗೆ ಸರ್ ಖಂಡಿತ ಲಾಕ್ಡೌನ್ ಇಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಯಾಕಂತಂದ್ರೆ ಕಳೆದ ನಮ್ಮೂರಲ್ಲಿ ಕೊಳಗಲ ಗ್ರಾಮದಲ್ಲಿ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಕೊಳಗಲ ಗ್ರಾಮದಲ್ಲಿ ಈ ವಾರದಲ್ಲಿ ಸುಮಾರು 15 ಸಾವಾಗಿದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು 27 ಜನ ತೀರ್ಕೊಂಡಿದ್ದಾರೆ ನಮ್ಮೂರಲ್ಲಿ ಕರೋನಾ ಬಗ್ಗೆ ಮಹಾಮಾರಿ ಬಗ್ಗೆ ಜನರಲ್ಲಿ ಅರಿವಿಲ್ಲ ಮೊದಲನೇದಾಗಿ ಭಯ ರೋಗ ಬಂದರೆ ಸಾವು ಖಚಿತ ಅನ್ನೋತಕ್ಕಂಥ ಒಂದು ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ಆಸ್ಪತ್ರೆಗೇ ಹೋಗ್ತಾ ಇಲ್ಲ ನಮ್ಮೂರಲ್ಲಿ ಇಲ್ಲೇ ಊರಲ್ಲಿರೋ ಸಣ್ಣಪುಟ್ಟ ಡಾಕ್ಟರ್ಗಳ ಹತ್ರ ಮೆಡಿಸಿನ್ ತೊಗೊಂಡು ಮನೆಯಲ್ಲೇ ಪೂರ್ತಿ ಸೀರಿಯಸ್ ಆದಾಗ ಆಸ್ಪತ್ರೆಗೆ ಹೋಗ್ತಾ ನಂತರ ಸರ್ಕಾರ ಸೋಮವಾರದಿಂದ ಟೈಟ್ ಕರ್ಫ್ಯೂ ಅಂತ ಹೇಳ್ತಾ ಇದೆ ಟೈಟ್ ಕರ್ಫ್ಯೂ ಮಾಡುತ್ತೆ ಮತ್ತೆ ಒಂದ್ ಕಡೆಗೆ ದಿನಸಿ ಖರೀದಿಗೆ ಎಲ್ಲದಕ್ಕೂ ಅವಕಾಶ ಕೊಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ ಸರ್ ಮಹಾ ತಪ್ಪು ಇದು ಯಾಕಂತಂದ್ರೆ ಎಲ್ಲಾ ಬ್ಯಾಂಕ್ ಇರ್ತಾವ ಅಂತ ಹೇಳ್ತಾರೆ ಸರ್ಕಾರಿ ಎಲ್ಲಾ ಆಫೀಸ್ಗಳು ತೆರೆದಿರ್ತಾರೆ ಮತ್ತೆ ಲಾಕ್ಡೌನ್ ಅಂತ ಹೇಳ್ತಾರೆ ಜನ ನೋಡಿದ್ರೆ ತಿರುಗ್ತಾನೆ ಇದ್ದಾರೆ ಯಾವುದೇ ಲಾಕ್ಡೌನ್ ಇಂದ ಉಪಯೋಗ ಇಲ್ಲ ಕಟ್ಟಿನಿಟ್ಟಿನ ಒಂದು ಲಾಕ್ಡೌನ್ ಆಗ್ಲಿಲ್ಲ ಅಂದ್ರೆ ಊರು ಎಲ್ಲಾ ಊರು ಇಡೀ ರಾಜ್ಯಾದ್ಯಂತ ಸ್ಮಶಾನ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಕರ್ಫ್ಯೂ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಹೊರಗಡೆ ಓಡಾಡಲಾರದಂತ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಮಾತ್ರ ಇದಕ್ಕೊಂದು ಪರಿಹಾರ ಇಲ್ಲ ಅಂದ್ರೆ ಎಣಗಳ ರಾಶಿಯನ್ನೇ ಬೀಳುತ್ತೆ ಓಕೆ ಅರವಿಂದ್ ಇರತಕ್ಕಂತ ಜನರು ಕೂಡ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಲಾಕ್ಡೌನ್ ಅನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಯಾವುದೇ ರೀತಿಯಾದಂತ ನಿರ್ಬಂಧಗಳನ್ನು ಹೇಳದೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನ ಮಾಡಬೇಕು ಅನ್ನೋದು ಇಲ್ಲಿ ಇರತಕ್ಕಂತ ಜನರ ಅಭಿಪ್ರಾಯ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನವೀನ್ ಧನ್ಯವಾದ ಮೈಸೂರಿಗೆ ಹೋಗೋಣ ನನ್ನ ಕೊಲಿ ಕೆಪಿ ನಾಗರಾಜ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಾಗರಾಜ್ ಜನ ಈ ಸರ್ತಿ ಪದೇ ಪದೇ ಜನರೇ ಕೇಳ್ತಾ ಇದ್ದಾರೆ ಮಾತಾಡ್ಕೋತಾ ಇದ್ದಾರೆ ಇದು ಯಾವ ಸೀಮೆ ಜನತಾ ಲಾಕ್ಡೌನ್ ಇದು ಬೇಕಾಗಿತ್ತ ಇದು ಸರ್ಕಾರ ಇದನ್ನ ಯಾಕೆ ಜಾರಿಗೆ ತಂದಿದೆ ಎಲ್ಲೂ ಕೂಡ ನಿಯಮಗಳು ಫಾಲೋ ಆಗ್ತಾ ಇಲ್ಲ ಸೋ ನಾನು ಕೂಡ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಮಾಹಿತಿ ತರಿಸ್ಕೋತಾ ಇದ್ದೀನಿ ಮೈಸೂರು ಕತೆ ಏನು ಕೆಪಿ ಮೈಸೂರು ಕತೆ ಅದಕ್ಕಿಂತ ಏನು ಹೊರತಾಗಿಲ್ಲ ಅರವಿಂದ್ ತಾವೀಗ ಗಮನಿಸ್ತಾ ಇದ್ದೀರಿ ಇದು ಮೈಸೂರಿನ ಸಂತೆಪೇಟೆಯ ದೃಶ್ಯಾವಳಿಗಳು ಅರವಿಂದ್ ಬೆಳಗ್ಗೆಯಿಂದಲೂ ಕೂಡ ಸಂತೆಪೇಟೆ ಈ ರೀತಿಯಾಗಿ ರಶ್ ಆಗಿದೆ ಅರವಿಂದ್ ಬೆಳಗ್ಗೆ 6 ಗಂಟೆಯಿಂದಲೂ ನೋಡ್ತಾ ಗಮನಿಸ್ತಾ ಇದ್ದೇವೆ ಇಡೀ ಸಂತೆಪೇಟೆಯ ಇಡೀ ಸಂತೆಪೇಟೆ ತುಂಬ ಈ ರೀತಿಯಾಗಿ ಜನ ಇದ್ದಾರೆ ದಿನಸಿ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಇದು ಒಂದು ಕಡೆಯಲ್ಲಾದರೆ ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅರವಿಂದ್ ಮೈಸೂರಿನ ಸಂತೆಪೇಟೆಯ ಮತ್ತೊಂದು ಭಾಗದ ದೃಶ್ಯಾವಳಿಗಳು ಇದೆ ಅಂದರೆ ದೇವರದರಸ್ ರಸ್ತೆಯಿಂದ ಕೂಡುವಂಥ ರಸ್ತೆ ಇದು ಅರವಿಂದ್ ಇಲ್ಲಿರುವ ಸ್ಥಿತಿ ನೋಡಿ ಒಂದು ಯಾವುದು ಸಾಮಾಜಿಕ ಅಂತರ ಮತ್ತೊಂದು ಯಾವುದು ಕೂಡ ಇಲ್ಲ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಜನ ಇಷ್ಟರ ಮಟ್ಟಿಗೆನೇ ಜನ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಅರವಿಂದ್ ನಾನು ನಿಮಗೆ ತೋರಿಸ್ತೀನಿ ಜನತಾ ಕರ್ಫ್ಯೂ ಇದೆ ಇಡೀ ದೇವರದರಸ್ ರಸ್ತೆ ಎಷ್ಟರ ಮಟ್ಟಿಗೆ ವಾಹನಗಳಿಂದ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಈ ಪರಿಸ್ಥಿತಿ ಆಗೋದಾದರೆ ಜನತಾ ಕರ್ಫ್ಯೂ ಏನಕ್ಕೆ ಮಾಡಬೇಕು ಜೊತೆಗೆ ಲಾಕ್ಡೌನ್ ಅನ್ನುವಂಥ ವಿಚಾರದಲ್ಲಿ ಯಾಕೆ ರೀತಿಯಾಗಿ ಮಾಡಬೇಕು ಇದ್ಯಾವುದಕ್ಕೂ ಕೂಡ ಅರ್ಥ ಇಲ್ಲ 10 ಗಂಟೆ 11 ಗಂಟೆ ನಂತರದಲ್ಲಿ ನಾವು ಪರಿಸ್ಥಿತಿ ಬದಲಾಯಿಸ್ಬೋದು ಅನ್ನುವಂಥದ್ದು ಬೇರೆ
ಪ್ರಶ್ನೆಗಳು 11 ಗಂಟೆ ನಂತರದಲ್ಲಿ ಈ ಜನ ಕಡಿಮೆ ಆಗ್ತಾರೆ ಆದರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇದೇ ರೀತಿಯಾದಂತ ಸಂಖ್ಯೆ ಕಾಣ್ತಾ ಇದೆ ಇಡಿ ದೇವರಾಜರಸ ರಸ್ತೆಯನ್ನ ನೀವು ಕಾಣ್ತಾ ಇರಬಹುದು ಮೊದಲ ಅಲೆಯ ಲಾಕ್ ಡೌನ್ ನ ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತು 1 ಅವರ್ 2 ಅವರ್ ತದನಂತರದಲ್ಲಿ ಇಡಿ ಮೈಸೂರು ಸ್ತಬ್ಧವಾಗಿ ಬಿಡತಾಯಿತು ಆದರೆ ಈಗಿರುವಂತ ಪರಿಸ್ಥಿತಿ ನೋಡಿ ಕಾಮನ್ ಮಾಮೂಲಿನ ಜನ ಎಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ದರೋ ಅಷ್ಟರ ಮಟ್ಟಿನ ಜನವೇ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ ಇಡಿ ಸಂತೆಪೇಟೆಯಲ್ಲಿ ಈ ದೃಶ್ಯಾವಳಿಗಳು ಕಾಣ್ತಾ ಇದ್ದಾವೆ ಅರವಿಂದ್ ಈ ರೀತಿ ಆಗೋದಾದ್ರೆ ಜನತಾ ಕರ್ಫ್ಯೂ ನಿಂದ ಮತ್ತೊಂದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಎರಡು ಮಾರ್ಕೆಟ್ ಗಳು ಬಂದ್ ಆಗಿದ್ದಾವೆ ಅರವಿಂದ್ ಒಂದು ದೇವರಾಜ ಮಾರ್ಕೆಟ್ ಮತ್ತೊಂದು ಎಂಜಿ ರೋಡ್ ನ ಮಾರ್ಕೆಟ್ ಬಂದ್ ಆಗಿದ್ದಾವೆ ಆದರೆ ಸಂತೆಪೇಟೆಯಲ್ಲಿ ದಿನಸಿ ವಸ್ತುಗಳ ಖರೀದಿಗೆ ಅವಕಾಶ ಇದೆ ಅಲ್ಲಿ ಈ ರೀತಿಯಾದಂತಹ ಜನ ಜಮಾವಣೆಗೊಂಡಿದ್ದಾರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇದೇ ಪರಿಸ್ಥಿತಿ ಇದೆ ಪೊಲೀಸ್ನವರು ಸಂಪೂರ್ಣವಾಗಿ ಕೈ ಚೆಲ್ಲಿದ್ದಾರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕೈ ಚೆಲ್ಲಿದೆ ಇದನ್ನು ಬದಲಾಯಿಸಿದ ಹೊರತು ಈ ವಿಚಾರದಲ್ಲಿ ಒಂದು ಕಠಿಣ ನಿಯಮಗಳನ್ನ ಸ್ಥಳೀಯ ಮಟ್ಟದಲ್ಲಿ ತೆಗೆದುಕೊಳ್ಳದೆ ಹೊರತು ಮೈಸೂರಿನಲ್ಲಿ ಪಾಸಿಟಿವ್ನ ಸಂಖ್ಯೆ ಕಡಿಮೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅರವಿಂದ್ ಓಕೆ ಕೆ ಪಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಜನ ತರಕಾರಿ ಹೂವು ಹಣ್ಣು ಖರೀದಿಗೆ ಮಾತ್ರ ಈ ಥರ ಬರ್ತಾರೆ ಅನ್ಕೋಬೇಡಿ